जय श्री राम मक्कळे, कळेद तरगतियल्लि नावु कोनगळ विधगळ बग्गे कल्तिद्देवे। इवत्तिन तरगतियल्लि वृत्तगळु पाठद बग्गे तिळिदुकोळ्ळोण। मक्कळे, मोदलिगे ज्यामिति उपकरण पेट्टिगेयल्लिरुव उपकरणगळ बग्गे मत्तु अदर उपयोगगळ बग्गे तिळिदुकोळ्ळोण। मक्कळे, इल्लि काण्ता इरुवुदु ज्यामिति उपकरण पेट्टिगे अथवा इंग्लिष् नल्लि नावु ज्योमेट्री इंस्ट्रूमेंट बॉक्स अथवा कंपास बॉक्स इंदु करितेवे। ज्यामिति उपकरण पेट्टिगे विविध रेखाकृतिगळन्नु रचिसलु बेकागुव विविध उपकरणगळन्नु ओळगोंडिदे। मक्कळे, ईग नावु ई उपकरणगळ हेसरु मत्तु अवुगळ उपयोगद बग्गे तिळिदुकोळ्ळोण। मक्कळे, ई उपकरणद हेसरु अळते पट्टि, इंग्लिश नल्ली स्केल अथवा रूलर एंदु करेयुत्तेवे। ई उपकरणवन्नु नावु सरल रेखे रेखाखंडगळन्नु एळेयलु अथवा रेखाखंडगळ उद्दगळन्नु अळेयलु नावु उपयोगिसुत्तेवे। मक्कळे, ई उपकरणद हेसरु विभाजक, इंग्लिश नल्ली नावु डिवाइडर्स अंत हेळ्तेवे। ಈ ಉಪಕರಣವನ್ನು ನಾವು ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ಉಪಯೋಗಿಸುತ್ತೇವೆ। ಮಕ್ಕಳೇ, ಈ ಉಪಕರಣದ ಹೆಸರು ಕೈವಾರ, ಇಂಗ್ಲಿಷ್ ನಲ್ಲಿ ಇದನ್ನು ಕಂಪಾಸ್ ಎಂದು ಕರೆಯುತ್ತೇವೆ। ಇದನ್ನು ನೀಡಿದ ತ್ರಿಜ್ಯದ ವೃತ್ತವನ್ನು ರಚಿಸಲು ಉಪಯೋಗಿಸುತ್ತೇವೆ। ಮಕ್ಕಳೇ, ಈಗಾಗಲೇ ನೀವು ಈ ಉಪಕರಣದ ಬಗ್ಗೆ ಕಲ್ತಿದ್ದೀರಿ। ಈ ಉಪಕರಣದ ಹೆಸರೇನು ಮಕ್ಕಳೇ? ಈ ಉಪಕರಣದ ಹೆಸರು ಕೋನಮಾಪಕ। ಇದನ್ನು ನಾವು ಕೋನಗಳನ್ನು ರಚಿಸಲು ಅಥವಾ ಕೋನಗಳನ್ನು ಅಳೆಯಲು ನಾವು ಉಪಯೋಗಿಸುತ್ತೇವೆ। ಈ ಉಪಕರಣವನ್ನು ಇಂಗ್ಲಿಷ್ ನಲ್ಲಿ ಪ್ರೊಟ್ರಾಕ್ಟರ್ ಅಂತ ಕರೆಯುತ್ತಾರೆ। ಮಕ್ಕಳೇ, ಈ ಉಪಕರಣದ ಹೆಸರು ತ್ರಿಭುಜಪಟ್ಟಿ, ಮೂಲೆಮಟ್ಟ ಅಂತ। ಇದನ್ನು ಇಂಗ್ಲಿಷ್ನಲ್ಲಿ ನಾವು ಸೆಟ್ ಸ್ಕ್ವೇರ್ಸ್ ಅಂತ ಕರೆಯುತ್ತೇವೆ। ಇದನ್ನು ಲಂಬಕೋನಗಳನ್ನು ಎಳೆಯಲು ಮತ್ತು ಅಳೆಯಲು, ಸಮಾಂತರ ರೇಖೆ ಲಂಬ ರೇಖೆಗಳನ್ನು ಎಳೆಯಲು ಇದನ್ನು ಉಪಯೋಗಿಸುತ್ತೇವೆ। ಮಕ್ಕಳೇ, ಇಲ್ಲಿ ಕಾಣ್ತಾ ಇರುವ ವಸ್ತುಗಳನ್ನು ಗಮನಿಸಿ। ಇಲ್ಲಿ ಬಳೆ, ನಾಣ್ಯ, ಮುಚ್ಚಳ, ಇವುಗಳೆಲ್ಲ ಯಾವ ಆಕಾರವನ್ನು ಹೊಂದಿದೆ ಮಕ್ಕಳೇ? ಇವುಗಳೆಲ್ಲ ವೃತ್ತಾಕಾರವನ್ನು ಹೊಂದಿದೆ। ಇವುಗಳೆಲ್ಲ ವೃತ್ತಾಕಾರಕ್ಕೆ ಉದಾಹರಣೆಗಳು। ಇವತ್ತಿನ ತರಗತಿಯಲ್ಲಿ ನಾವು ವೃತ್ತಗಳು ಪಾಠದ ಬಗ್ಗೆ ತಿಳಿದುಕೊಳ್ಳೋಣ। ಮಕ್ಕಳೇ, ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ವೃತ್ತ। ವೃತ್ತವು ಒಂದು ಆವೃತ್ತ ಸಮತಲಾಕೃತಿ। ವೃತ್ತದ ಎಲ್ಲ ಬಿಂದುಗಳು ಸಮತಲದ ಒಂದು ನಿರ್ದಿಷ್ಟ ಬಿಂದುವಿನಿಂದ ಸಮಾನ ದೂರದಲ್ಲಿದೆ। ಈ ನಿರ್ದಿಷ್ಟ ಬಿಂದುವನ್ನು ನಾವು ವೃತ್ತ ಕೇಂದ್ರ ಎಂದು ಕರೆಯುತ್ತೇವೆ। ಚಿತ್ರದಲ್ಲಿ ಒ ವೃತ್ತ ಕೇಂದ್ರ, ಎ ಎಂಬುದು ವೃತ್ತದ ಮೇಲಿನ ಯಾವುದೇ ಬಿಂದು। ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಬಿಂದುವಿನ ದೂರವನ್ನು ನಾವು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ। ಮಕ್ಕಳೇ, ಈಗ ನಾವು ಓ ಎ ಎಷ್ಟು ಅಳತೆಯದಾಗಿದೆ ಎಂಬುದನ್ನು ನಾವು ನೋಡುವ। ಓನಿಂದ ಎಗಿರುವ ದೂರ 5 ಸೆಂಟಿಮೀಟರ್, ಓ ಎ ಸಮ 5 ಸೆಂಟಿಮೀಟರ್। ಹಾಗೆಯೇ ಓ ಬಿಯನ್ನು ನಾವು ಸೇರಿಸುವ, ಓ ಬಿಯನ್ನು ಸೇರಿಸುವ ಮತ್ತು ಇದರ ಅಳತೆ ಎಷ್ಟು ಎಂಬುದನ್ನು ನೋಡುವ। ಇದು ಸಹ 5 ಸೆಂಟಿಮೀಟರ್, ಓ ಬಿ ಸಮ 5 ಸೆಂಟಿಮೀಟರ್।
ಸಿ ಅನ್ನು ಸೇರಿಸುವ ಓ ಮತ್ತು ಸಿ ಬಿಂದುವನ್ನು ನಾವು ಸೇರಿಸುವ ಮಕ್ಕಳೇ ಎಷ್ಟು ಸೆಂಟಿಮೀಟರ್ ಓ ಸಿ ಸಮ 5 ಸೆಂಟಿಮೀಟರ್ ಹಾಗೆಯೇ ಓ ಡಿ ಅನ್ನು ಸೇರಿಸುವ ಓ ಡಿ ಎಷ್ಟು ಸೆಂಟಿಮೀಟರ್ ಮಕ್ಕಳೇ 5 ಸೆಂಟಿಮೀಟರ್ ಓ ಡಿ ಸಮ 5 ಸೆಂಟಿಮೀಟರ್ ಮಕ್ಕಳೇ ಇಲ್ಲಿ ಓ ಎ ಓ ಬಿ ಓ ಸಿ ಓ ಡಿ ಗಳು ವೃತ್ತದ ತ್ರಿಜ್ಯಗಳು ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವು ಸಮಾನ ದೂರದಲ್ಲಿರುತ್ತದೆ ವೃತ್ತದ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಬಿಂದುವನ್ನು ಸೇರಿಸುವ ರೇಖಾಖಂಡವು ಸಮಾನ ದೂರದಲ್ಲಿ ಇರುತ್ತದೆ ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವೇ ವೃತ್ತ ಒಂದು ಸಮತಲದ ಮೇಲಿರುವ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿರುವ ಎಲ್ಲ ಬಿಂದುಗಳ ಗಣವೇ ವೃತ್ತ ಇಲ್ಲಿ ಸ್ಥಿರ ಬಿಂದುವನ್ನು ನಾವು ವೃತ್ತ ಕೇಂದ್ರ ಎಂದು ಕರೆಯುತ್ತೇವೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸ್ಥಿರ ದೂರವನ್ನು ನಾವು ವೃತ್ತದ ತ್ರಿಜ್ಯ ಎಂದು ಕರೆಯುತ್ತೇವೆ ಚಿತ್ರದಲ್ಲಿ ಓ ಎ ಓ ಬಿ ಓ ಸಿ ಓ ಡಿಗಳು ವೃತ್ತದ ತ್ರಿಜ್ಯಗಳು ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ವೃತ್ತದ ತ್ರಿಜ್ಯ ಎನ್ನುವರು ಒಂದು ವೃತ್ತದಲ್ಲಿ ಅನೇಕ ತ್ರಿಜ್ಯಗಳನ್ನು ಎಳೆಯಬಹುದು ಇಂಗ್ಲಿಷ್ನಲ್ಲಿ ತ್ರಿಜ್ಯವನ್ನು ರೇಡಿಯಸ್ ಎಂದು ಕರೆಯುತ್ತೇವೆ ತ್ರಿಜ್ಯವನ್ನು ಆರ್ ಅಕ್ಷರದಿಂದ ಸೂಚಿಸುತ್ತೇವೆ ವೃತ್ತದ ಎಲ್ಲ ತ್ರಿಜ್ಯಗಳು ಸಮವಾಗಿದೆ ಪರಸ್ಪರ ಸಮವಾಗಿದೆ ಚಿತ್ರದಲ್ಲಿ ಓ ಎ ಸಮ ಓ ಬಿ ಸಮ ಓ ಸಿ ಸಮ ಓ ಡಿ ಸಮ 5 ಸೆಂಟಿಮೀಟರ್ ಆಗಿರುತ್ತದೆ ಮಕ್ಕಳೇ ಈಗ ಅಭ್ಯಾಸದ ಲೆಕ್ಕಗಳನ್ನು ಗಮನಿಸೋಣ ರೋಮನ್ ನಂಬರ್ 1 ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿಸಿ 1 ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ನಾವು ತ್ರಿಜ್ಯ ಎನ್ನುತ್ತೇವೆ ಚಿತ್ರದಲ್ಲಿ ವೃತ್ತ ಕೇಂದ್ರ ಡ್ಯಾಶ್ ಚಿತ್ರದಲ್ಲಿ ವೃತ್ತ ಕೇಂದ್ರ ಓ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ಓ ಎ ಓ ಎ ವೃತ್ತದ ತ್ರಿಜ್ಯ ಡ್ಯಾಶ್ ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಆಗಿ ಅಳಿಬೇಕು ಓದಿಂದ ಏಗೆ ಇರುವ ದೂರ 2.5 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ 2.5 ಸೆಂಟಿಮೀಟರ್ ಮಕ್ಕಳೇ ರೋಮನ್ ನಂಬರ್ 2 ತಪ್ಪು ಹೇಳಿಕೆಯನ್ನು ತಪ್ಪು ಎಂದು ಗುರುತಿಸಿ 1 ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನೆಳೆಯಬಹುದು ಮಕ್ಕಳೇ
ಒಂದು ವೃತ್ತಕ್ಕೆ ಒಂದೇ ತ್ರಿಜ್ಯವನ್ನು ಎಳೆಯಬಹುದು ಎಂಬ ಹೇಳಿಕೆ ಸರಿಯೋ ತಪ್ಪು? ಮಕ್ಕಳೇ, ಈ ಹೇಳಿಕೆ ತಪ್ಪಾಗಿದೆ. ಒಂದು ವೃತ್ತಕ್ಕೆ ಅನೇಕ ತ್ರಿಜ್ಯಗಳನ್ನು ಎಳೆಯಬಹುದು. ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ. ವೃತ್ತ ಕೇಂದ್ರದಿಂದ ವೃತ್ತದ ಬಿಂದುವಿಗೆ ಇರುವ ದೂರ, ವೃತ್ತದ ಮೇಲಿನ ಬಿಂದುವಿಗೆ ಇರುವ ದೂರವು ಯಾವಾಗಲೂ ಪರಸ್ಪರ ಸಮವಾಗಿರುತ್ತದೆ. ಈ ಹೇಳಿಕೆ ಏನಾಗಿದೆ? ಸರಿಯಾಗಿದೆ. ವೃತ್ತದ ಎಲ್ಲ ತ್ರಿಜ್ಯಗಳು ಪರಸ್ಪರ ಸಮ. ಒಂದು ವೃತ್ತಕ್ಕೆ ಒಂದೇ ಕೇಂದ್ರವಿರುತ್ತದೆ. ಹೌದು, ಒಂದು ವೃತ್ತಕ್ಕೆ ಯಾವಾಗಲೂ ಒಂದೇ ವೃತ್ತ ಕೇಂದ್ರವಿರುತ್ತದೆ. ಈ ಹೇಳಿಕೆ ಸರಿಯಾಗಿದೆ. ಮಕ್ಕಳೇ, ನಾಲ್ಕನೇ ಪ್ರಶ್ನೆ. ಚಿತ್ರದಲ್ಲಿ ಓ ಸಿಯ ಅಳತೆ ವೃತ್ತದ ತ್ರಿಜ್ಯ. ಮಕ್ಕಳೇ, ಓ ಇಲ್ಲಿ ಚಿತ್ರದಲ್ಲಿ ಓವು ವೃತ್ತ ಕೇಂದ್ರ, ಸಿಯು ವೃತ್ತದ ಮೇಲಿನ ಯಾವುದೇ ಬಿಂದು. ವೃತ್ತ ಕೇಂದ್ರ ಮತ್ತು ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ನಾವು ತ್ರಿಜ್ಯ ಎಂದು ಕರೆಯುತ್ತೇವೆ. ಹಾಗಾಗಿ ಚಿತ್ರದಲ್ಲಿ ಓ ಸಿಯ ಅಳತೆಯು ಏನಾಗಿದೆ? ವೃತ್ತದ ತ್ರಿಜ್ಯವಾಗಿದೆ. ಈ ಹೇಳಿಕೆಯು ಏನಾಗಿದೆ ಮಕ್ಕಳೇ? ಸರಿಯಾಗಿದೆ. ವೃತ್ತದಲ್ಲಿ ಚಿತ್ರದಲ್ಲಿ ಎ ಬಿಯು ವೃತ್ತದ ತ್ರಿಜ್ಯ. ಈ ಎ ಬಿ ರೇಖಾಖಂಡವು ವೃತ್ತದ ತ್ರಿಜ್ಯ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಹೇಳಿಕೆಯಾಗಿದೆ ಮಕ್ಕಳೇ? ಇದೊಂದು ತಪ್ಪು ಹೇಳಿಕೆಯಾಗಿದೆ. ಯಾವುದೇ ಒಂದು ರೇಖಾಖಂಡವು ವೃತ್ತದ ತ್ರಿಜ್ಯ ಆಗಬೇಕು ಅಂತಾದರೆ ಅದು ಯಾವಾಗಲೂ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನೇನ ಸೇರಿಸುವ ರೇಖಾಖಂಡ ಆಗಿದ್ದರೆ ಮಾತ್ರ ಅದು ವೃತ್ತದ ತ್ರಿಜ್ಯವಾಗಿರುತ್ತದೆ. ಈ ಹೇಳಿಕೆ ಏನಾಗಿದೆ? ಎ ಬಿಯು ಒಂದು ವೃತ್ತದ ತ್ರಿಜ್ಯ ಎಂಬುದು ಏನಾಗಿದೆ ಮಕ್ಕಳೇ? ತಪ್ಪು ಹೇಳಿಕೆಯಾಗಿದೆ. ಮಕ್ಕಳೇ, ರೋಮನ್ ನಂಬರ್ 3. ಕೆಳಗೆ ನೀಡಲಾದ ಪ್ರತಿಯೊಂದು ಚಿತ್ರಗಳನ್ನು ಗಮನಿಸಿ ಮುಂದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲಿಗೆ ಚಿತ್ರ ಎಯನ್ನು ಗಮನಿಸೋಣ. ಚಿತ್ರ ಎಯಲ್ಲಿ ಎಷ್ಟು ವೃತ್ತಗಳಿವೆ? ಅವುಗಳು ಒಂದೇ ಕೇಂದ್ರವನ್ನು ಹೊಂದಿವೆಯೇ? ಚಿತ್ರ ಎಯಲ್ಲಿ ಎಷ್ಟು ವೃತ್ತಗಳಿವೆ ಮಕ್ಕಳೇ? ಒಂದು, ಎರಡು ವೃತ್ತಗಳಿವೆ. ಎಷ್ಟು ವೃತ್ತಗಳಿವೆ? ಎರಡು ವೃತ್ತಗಳಿವೆ. ಅವುಗಳು ಒಂದೇ ಕೇಂದ್ರವನ್ನು ಹೊಂದಿವೆಯೇ? ಅವುಗಳು ಒಂದೇ ಕೇಂದ್ರವನ್ನು ಹೊಂದಿಲ್ಲ. ಇಲ್ಲ. ರೋಮನ್ನ ಎರಡನೇ ಪ್ರಶ್ನೆ. ಚಿತ್ರ ಸಿಯಲ್ಲಿ ಗಂಟೆಯ ಮುಳ್ಳಿನ ಉದ್ದ ಡ್ಯಾಶ್ನೇ ವೃತ್ತದ ತ್ರಿಜ್ಯ. ಗಂಟೆಯ ಮುಳ್ಳಿನ ತ್ರಿಜ್ಯ ಎಷ್ಟನೇ ವೃತ್ತದ ತ್ರಿಜ್ಯ ಅಂತ ಹೇಳಬೇಕಂತೆ. ಒಟ್ಟು ಇಲ್ಲಿ ಎಷ್ಟು ವೃತ್ತಗಳಿವೆ ಮಕ್ಕಳೇ? ಒಂದು, ಎರಡು, ಮೂರು, ನಾಲ್ಕು ವೃತ್ತಗಳಿವೆ. ಎಷ್ಟು ವೃತ್ತಗಳಿವೆ? ನಾಲ್ಕು ವೃತ್ತಗಳಿವೆ. ಅದರಲ್ಲಿ ಗಂಟೆಯ ಮುಳ್ಳು, ಯಾವಾಗಲೂ ಗಂಟೆಯ ಮುಳ್ಳು ಸಣ್ಣ ಸಣ್ಣ ಮುಳ್ಳಾಗಿರ್ತದೆ, ನಿಮಿಷದ ಮುಳ್ಳು ದೊಡ್ಡ ಮುಳ್ಳಾಗಿರ್ತದೆ. ಗಂಟೆಯ ಮುಳ್ಳು ಮುಳ್ಳಿನ ಉದ್ದ ಎಷ್ಟನೇ ವೃತ್ತದ ತ್ರಿಜ್ಯ? ಒಂದನೇ ವೃತ್ತದ ತ್ರಿಜ್ಯ. ಒಂದನೇ ವೃತ್ತದ ತ್ರಿಜ್ಯ. ಚಿತ್ರ ಸಿಯಲ್ಲಿ ನಿಮಿಷದ ಮುಳ್ಳಿನ ಉದ್ದ, ನಿಮಿಷದ ಮುಳ್ಳು ಯಾವಾಗಲೂ ಸ್ವಲ್ಪ ಗಂಟೆ ಮುಳ್ಳಿಗಿಂತ ಸ್ವಲ್ಪ ದೊಡ್ಡದಿರ್ತದೆ. ನಿಮಿಷದ ಮುಳ್ಳಿನ ಉದ್ದ ಎಷ್ಟನೇ ವೃತ್ತದ ತ್ರಿಜ್ಯ? ಒಂದು, ಎರಡನೇ ವೃತ್ತದ ತ್ರಿಜ್ಯ. ನಿಮಿಷದ ಮುಳ್ಳಿನ ಉದ್ದ ಎರಡನೇ ವೃತ್ತದ ತ್ರಿಜ್ಯ. ನಾಲ್ಕನೇ ಪ್ರಶ್ನೆ. ಚಿತ್ರ ಡಿಯಲ್ಲಿ ಯಾವ ಹಸುವಿನ ದಾರ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ? ಚಿತ್ರ ಬಿಯಲ್ಲಿ ಎರಡು ಹಸುಗಳಿವೆ. ಒಂದು ಹಸು ಎ ಆಗಿದೆ, ಇನ್ನೊಂದು ಹಸು ಬಿ ಆಗಿದೆ. ಇಲ್ಲಿ ಯಾವ ಹಸುವಿನ ದಾರ ವೃತ್ತದ ತ್ರಿಜ್ಯವಾಗಿದೆ? ನೇರ ರೇಖಾಖಂಡವನ್ನು ಹೊಂದಿರುವಂತಹ ದಾರ ಉಂಟಲ್ಲ, ಅದು ವೃತ್ತದ ತ್ರಿಜ್ಯವಾಗಿದೆ. ಯಾವ ಹಸುವಿನ ದಾರ? ಬಿ ಹಸುವಿನ ದಾರ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುತ್ತದೆ.
ಚಿತ್ರ ಡಿಯಲ್ಲಿ ಯಾವ ಹಸುವಿನ ದಾರ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವುದಿಲ್ಲ? ಇದು ರೇಖಾಖಂಡವನ್ನು ಪ್ರತಿನಿಧಿಸ್ತಾ ಇಲ್ಲ. ಹಾಗಾಗಿ ಚಿತ್ರ ಎ ಎ ಹಸುವಿನ ದಾರ ಏನಲ್ಲ, ಎ ಹಸುವಿನ ದಾರ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವುದಿಲ್ಲ. ಮಕ್ಕಳೇ, ನಾಲ್ಕನೇ ಪ್ರಶ್ನೆ. ಚಿತ್ರದಲ್ಲಿರುವ ಪ್ರತಿ ವೃತ್ತಗಳ ತ್ರಿಜ್ಯಗಳ ಉದ್ದವನ್ನು ಅಳೆದು ಬರೆಯಿರಿ. ಮೊದಲನೇ ಚಿತ್ರ ಓ ಮತ್ತು ವೃತ್ತ ಕೇಂದ್ರ, ಓ ಮತ್ತು ವೃತ್ತದ ಮೇಲಿನ ಬಿಂದು ಎಗಿರುವ ದೂರ ಎಷ್ಟಾಗಿದೆ? 2 ಬಿಂದು. ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿನ 2 ಸೆಂಟಿಮೀಟರ್. 2 ಸೆಂಟಿಮೀಟರ್. ಹಾಗೆಯೇ ಬಿ ವೃತ್ತದ ಅಳತೆ 1.3 ಸೆಂಟಿಮೀಟರ್. 1.3 ಸೆಂಟಿಮೀಟರ್. ಹಾಗೆಯೇ ಸಿ ವೃತ್ತದ ಅಳತೆ 3 ಸೆಂಟಿಮೀಟರ್. ಹಾಗೆಯೇ ಡಿ ವೃತ್ತದ ಅಳತೆ 2.5 ಸೆಂಟಿಮೀಟರ್. ಮಕ್ಕಳೇ, ಸಿ ವೃತ್ತವನ್ನು ನಾವು ಓ ಸಿ ಎಂದು ಹೆಸರಿಸೋಣ. ಹಾಗೆಯೇ ಬಿ ವೃತ್ತವನ್ನು ನಾವು ಓ ಬಿ ಎಂದು ಹೆಸರಿಸೋಣ. ಹಾಗೆ ಡಿ ವೃತ್ತವನ್ನು ನಾವು ಓ ಡಿ ಎಂದು ಹೆಸರಿಸೋಣ. ಮಕ್ಕಳೇ, ಕೊಟ್ಟ ಅಳತೆಯ ತ್ರಿಜ್ಯಕ್ಕೆ ವೃತ್ತದ ರಚನೆ. ಇಲ್ಲಿ ತ್ರಿಜ್ಯವನ್ನು ಕೊಟ್ಟಿರ್ತಾರೆ, ಆ ತ್ರಿಜ್ಯಕ್ಕನುಗುಣವಾಗಿ ನಾವೇನು ಮಾಡಬೇಕು, ವೃತ್ತವನ್ನು ರಚಿಸಬೇಕು. ಈಗ ವೃತ್ತ ರಚಿಸಲು ಉಪಯೋಗಿಸುವ ಉಪಕರಣದ ಹೆಸರು ಕೈವಾರ. ಈ ಉಪಕರಣವನ್ನು ಉಪಯೋಗಿಸಿ ನಾವೀಗ ಕೊಟ್ಟ ಅಳತೆಯ ತ್ರಿಜ್ಯಕ್ಕೆ ಅನುಗುಣವಾಗಿ ನಾವೇನು ಮಾಡುವಂಥದ್ದು, ವೃತ್ತವನ್ನು ರಚಿಸುವಂಥದ್ದು. ಮೊದಲನೆಯ ಉದಾಹರಣೆ, 2 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ. ಈಗ 2 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ರಚಿಸಬೇಕಾದ್ರೆ ಮೊದಲಿಗೆ ನಾವು ವೃತ್ತ ಕೇಂದ್ರವನ್ನು ಹಾಕಿಕೊಳ್ಬೇಕು. ಕೇಂದ್ರ ಬಿಂದುವನ್ನು ನಾವು ಗುರುತಿಸಿಕೊಳ್ಬೇಕು. ಕೇಂದ್ರ ಬಿಂದುವನ್ನು ನಾವು ಓ ಎಂದು ಹೆಸರಿಸುವ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ಮೊದಲಿಗೆ ಕೈವಾರವನ್ನು ಜೋಡಿಸುವುದು ಹೇಗೆ ಅಂತೇಳಿ ನೋಡೋಣ. ಕೈವಾರದಲ್ಲಿ ಪೆನ್ಸಿಲನ್ನು ಕೈವಾರದ ಮೊನೆಯ ಸಮಕ್ಕೆ ನಾವು ಪೆನ್ಸಿಲನ್ನು ಏನು ಮಾಡಿಕೊಳ್ಬೇಕು, ಜೋಡಿಸಿಕೊಳ್ಬೇಕು. ಎರಡು ಸಹ ಕೈವಾರದ ಚೂಪು ಮತ್ತು ಪೆನ್ಸಿಲ್ನ ಚೂಪೇನಾಗಿರಬೇಕು, ಒಂದೇ ಆಗಿರಬೇಕು ಮತ್ತು ಟೈಟ್ ಮಾಡಿಕೊಳ್ಬೇಕು. ಮತ್ತು 2 ಸೆಂಟಿಮೀಟರ್ ಅಳತೆ ಪಟ್ಟಿಯ ಸಹಾಯದಿಂದ 2 ಸೆಂಟಿಮೀಟರ್ ಅಳತೆಗೆ ಕೈವಾರವನ್ನು ಹೊಂದಿಸಬೇಕು. 2 ಸೆಂಟಿಮೀಟರ್. ಈ ಕೈವಾರದ ಅಳತೆ 2 ಸೆಂಟಿಮೀಟರ್ನದ್ದಾಗಿದೆ. ಈಗ ಕೈವಾರದ ಮೊನೆಯನ್ನು ವೃತ್ತ ಕೇಂದ್ರದ ಮೇಲಿರಿಸಿ ಕೈವಾರದ ಅಳತೆಯನ್ನು ಬದಲಾಯಿಸದೆ ವೃತ್ತವನ್ನು ರಚಿಸಬೇಕು.
ವೃತ್ತದ ಮೇಲೆ ಪಿ ಬಿಂದುವನ್ನು ಗುರುತಿಸಿ ಪಿ ಬಿಂದುವನ್ನು ಗುರುತಿಸಿ ಓಪಿ ಅನ್ನು ಸೇರಿಸಿ ಓಪಿ ಅನ್ನು ಸೇರಿಸಿ ಓಪಿ ವೃತ್ತದ ತ್ರಿಜ್ಯ ಓಪಿ ಯ ಮೇಲೆ ತ್ರಿಜ್ಯದ ಅಳತೆ ಈ ಓಪಿ ಯ ತ್ರಿಜ್ಯದ ಅಳತೆ ಎಷ್ಟು ಮಕ್ಕಳೇ ಎಷ್ಟು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ರಚಿಸಿದ್ದು 2 ಸೆಂಟಿಮೀಟರ್ ಇಲ್ಲಿ ಓ ವೃತ್ತದ ಕೇಂದ್ರ ಓಪಿ ವೃತ್ತದ ತ್ರಿಜ್ಯ ಓಪಿ ಸಮ ಎಷ್ಟು ಸೆಂಟಿಮೀಟರ್ 2 ಸೆಂಟಿಮೀಟರ್ ಮಕ್ಕಳೇ ಉದಾಹರಣೆ 2 5.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ರಚಿಸಿ ಮಕ್ಕಳೇ ಈಗ ಮೊದಲಿಗೆ ಏನು ಮಾಡಬೇಕು ಒಂದನೇ ಹಂತ ಮೊದಲಿಗೆ ವೃತ್ತ ಕೇಂದ್ರ ಓ ವೃತ್ತ ಕೇಂದ್ರ ಓ ಅನ್ನು ಹೆಸರಿಸಿಕೊಳ್ಳುವ ಗುರುತಿಸಿಕೊಳ್ಳುವ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ವೃತ್ತದ ತ್ರಿಜ್ಯ ಎಷ್ಟು ಮಕ್ಕಳೇ ವೃತ್ತದ ತ್ರಿಜ್ಯ 5.5 ಸೆಂಟಿಮೀಟರ್ ಇರುವಂತೆ ಕೈವಾರದಲ್ಲಿ ಅಳತೆಯನ್ನು ತೆಗೆದುಕೊಳ್ಳುವ 5.5 ಸೆಂಟಿಮೀಟರ್ ಇಲ್ಲಿ 0 ಸೆಂಟಿಮೀಟರ್ನಿಂದ ಹಿಡ್ಕೊಂಡು 5.5 ಸೆಂಟಿಮೀಟರಿಗೆ ತೆಗೆದುಕೊಳ್ಳಬೇಕು ಮತ್ತೆ ವೃತ್ತದ ಕೈವಾರದ ಮೊನೆಯನ್ನು ವೃತ್ತ ಕೇಂದ್ರದ ಮೇಲಿರಿಸಿ ಕೈವಾರದ ಅಳತೆಯನ್ನು ಬದಲಾಯಿಸದೆ ವೃತ್ತವನ್ನು ರಚಿಸಿ ವೃತ್ತದ ಮೇಲಿನ ಬಿಂದುವನ್ನು ಎ ಎಂದು ಗುರುತಿಸಿ ಮತ್ತು ಓಎ ಅನ್ನು ಸೇರಿಸಿ ಇಲ್ಲಿ ಓ ಎಂಬುದು ವೃತ್ತ ಕೇಂದ್ರ ಮತ್ತು ಓಎ ಎಂಬುದು ವೃತ್ತದ ತ್ರಿಜ್ಯ ಓಎ ವೃತ್ತದ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಮಕ್ಕಳೇ 5.5 ಸೆಂಟಿಮೀಟರ್ ಇಲ್ಲಿ ಓ ವೃತ್ತ ಕೇಂದ್ರ ಓಎ ಸಮ 5.5 ಸೆಂಟಿಮೀಟರ್ ವೃತ್ತದ ತ್ರಿಜ್ಯ ಮಕ್ಕಳೇ ಉದಾಹರಣೆ 3 ಓ ಬಿಂದುವನ್ನು ಗುರುತಿಸಿ ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಗಳನ್ನು ರಚಿಸಿ ಮಕ್ಕಳೇ ಮೊದಲಿಗೆ ಏನು ಮಾಡಬೇಕು ವೃತ್ತ ಕೇಂದ್ರ ಓವನ್ನು ಗುರುತಿಸಿಕೊಳ್ಳಬೇಕು ವೃತ್ತ ಕೇಂದ್ರ ಓವನ್ನು ಗುರುತಿಸಿಕೊಳ್ಳಬೇಕು ಮತ್ತು ಇದೇ ಬಿಂದುವನ್ನು ಕೇಂದ್ರವಾಗಿರಿಸಿ ಮೊದಲಿಗೆ 2 ಸೆಂಟಿಮೀಟರ್ ತ್ರಿಜ್ಯವಿರುವ 2 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಬೇಕು 2 ಸೆಂಟಿಮೀಟರ್ ತ್ರಿಜ್ಯ ಓವನ್ನು ಕೇಂದ್ರವಾಗಿರಿಸಿಕೊಂಡು ಕೈವಾರದ ಮೊನೆಯನ್ನು ನಾವು ಓ ಕೇಂದ್ರದಲ್ಲಿರಿಸಿ ಒಂದು ವೃತ್ತವನ್ನು ರಚಿಸಿಕೊಳ್ಳಬೇಕು ಕೈವಾರದ ಅಳತೆಯನ್ನು ಬದಲಾಯಿಸಬಾರದು ಹಾಗೆಯೇ 3 ಸೆಂಟಿಮೀಟರ್ ಅನ್ನು 3 ಸೆಂಟಿಮೀಟರ್ ಕೈವಾರದಲ್ಲಿ 3 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು 3 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ವೃತ್ತ ಕೇಂದ್ರ ಓನಲ್ಲಿಯೇ
ವೃತ್ತದ ಕೈವಾರದ ಮೊನೆಯನ್ನು ವೃತ್ತ ಕೇಂದ್ರ ಓನಲ್ಲಿರಿಸಿ ಇನ್ನೊಂದು ವೃತ್ತವನ್ನು ರಚಿಸಬೇಕು. ಮೊದಲಿನ ವೃತ್ತದ ಬಿಂದು ಮೇಲಿನ ಯಾವುದೇ ಬಿಂದು ಎಯನ್ನು ಗುರುತಿಸಿ ಓ ಎಯನ್ನು ಸೇರಿಸಬೇಕು. ಓ ಎಯನ್ನು ಸೇರಿಸಬೇಕು. ಇಲ್ಲಿ ಓ ಮತ್ತು ಎಗಿರುವ ದೂರ ಎಷ್ಟು ಮಕ್ಕಳೇ? 2 ಸೆಂಟಿಮೀಟರ್. ಓ ಎ ಸಮ 2 ಸೆಂಟಿಮೀಟರ್. ಹಾಗೆಯೇ ಎರಡನೇ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಬಿ ಎಂದು ಗುರುತಿಸಿ ಓ ಮತ್ತು ಬಿಯನ್ನು ಸೇರಿಸಿ ಓ ಬಿಯ ನಡುವಿನ ದೂರ 3 ಸೆಂಟಿಮೀಟರ್. ಹಾಗೆಯೇ ವೃತ್ತದ ಕೈವಾರದಲ್ಲಿ 4 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ವೃತ್ತ ಕೇಂದ್ರ ಓ ಬಿಂದುವಿನಲ್ಲಿರಿಸಿ 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಬೇಕು. ಇಲ್ಲಿ ವೃತ್ತದ ಮೇಲಿನ ಮೂರನೇ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಸಿ ಎಂದು ಹೆಸರಿಸಿ ಓ ಸಿಯನ್ನು ಜೋಡಿಸಿ ಓ ಸಿ ತ್ರಿಜ್ಯದ ಅಳತೆ ಎಷ್ಟು ಮಕ್ಕಳೇ? ಓನಿಂದ ಸಿಗಿರುವ ದೂರ 4 ಸೆಂಟಿಮೀಟರ್. ಹಾಗೆಯೇ ರೇಖಾ ಅಳತೆ ಪಟ್ಟಿಯ ಸಹಾಯದಿಂದ ಕೈವಾರದಲ್ಲಿ 5 ಸೆಂಟಿಮೀಟರ್ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ವೃತ್ತ ಕೇಂದ್ರ ಓ ಬಿಂದುವಿನಲ್ಲಿರಿಸಿ 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಬೇಕು. ಒಂದು ಎರಡು ಮೂರು ನಾಲ್ಕನೇ ವೃತ್ತದ ಮೇಲಿನ ಯಾವುದೇ ಬಿಂದುವನ್ನು ಡಿ ಎಂದು ಗುರುತಿಸಿ ಓ ಡಿಯನ್ನು ಜೋಡಿಸಬೇಕು. ಓ ಮತ್ತು ಡಿಯನ್ನು ಜೋಡಿಸಬೇಕು. ಓ ಮತ್ತು ಡಿ ಬಿಂದುವಿಗಿನ ನಡುವಿನ ದೂರ 5 ಸೆಂಟಿಮೀಟರ್. ಇಲ್ಲಿ ಚಿತ್ರದಲ್ಲಿ ಓ ಎಂಬುದು ವೃತ್ತ ಕೇಂದ್ರ, ಓ ಎ ಸಮ 2 ಸೆಂಟಿಮೀಟರ್, ಓ ಬಿ ಸಮ 3 ಸೆಂಟಿಮೀಟರ್, ಓ ಸಿ ಸಮ 4 ಸೆಂಟಿಮೀಟರ್, ಓ ಡಿ ಸಮ 5 ಸೆಂಟಿಮೀಟರ್. ಇವುಗಳು ವೃತ್ತದ ತ್ರಿಜ್ಯಗಳು. ಮಕ್ಕಳೇ, ಒಂದೇ ವೃತ್ತ ಕೇಂದ್ರವನ್ನು ಒಳಗೊಂಡು ಬೇರೆ ಬೇರೆ ತ್ರಿಜ್ಯವನ್ನೊಳಗೊಂಡ ವೃತ್ತಗಳಿಗೆ ನಾವು ಏಕಕೇಂದ್ರೀಯ ವೃತ್ತಗಳೆಂದು ಕರೆಯುತ್ತೇವೆ. ಇಲ್ಲಿ ವೃತ್ತ ಕೇಂದ್ರ ಒಂದೇ ಆಗಿರುತ್ತದೆ. ವೃತ್ತದ ತ್ರಿಜ್ಯಗಳು ಯಾವುದೇ ಏನಾಗಿದೆ? ಬೇರೆ ಬೇರೆ ಆಗಿವೆ. ವೃತ್ತ ಕೇಂದ್ರ ಒಂದೇ ಆಗಿದ್ದು ವೃತ್ತದ ತ್ರಿಜ್ಯಗಳು ಬೇರೆ ಬೇರೆಯಾಗಿದ್ದರೆ ಅಂತಹ ವೃತ್ತಗಳನ್ನು ನಾವು ಏಕಕೇಂದ್ರೀಯ ವೃತ್ತಗಳು ಎಂದು ಕರೆಯುತ್ತೇವೆ. ಮಕ್ಕಳೇ, ಇವತ್ತಿನ ಪಾಠ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಕ್ಕಳೇ, ಇವತ್ತಿನ ಮನೆ ಕೆಲಸ ಅಭ್ಯಾಸ 7.1 ಎಲ್ಲ ಲೆಕ್ಕಗಳನ್ನು ನೀವು ಮಾಡಬೇಕು. ಹಾಗೆಯೇ ಅಭ್ಯಾಸ 7.2 ರೋಮನ್ ನಂಬರ್ 1 ಮತ್ತು 3 ಲೆಕ್ಕವನ್ನು ನೀವು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮಾಡಬೇಕು. ಧನ್ಯವಾದಗಳು.